ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿ ಮುಂದುವರೆತಿತ್ತು ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದ ಬೆಳೆಗಳನ್ನು ಹಾಳು ಮಾಡುತ್ತಿವೆ ನಿತ್ಯವೂ ಕಾಡಾನೆಗಳು ಹಿಂಡು ಹಿಂಡಾಗಿ ಓಡಾಡ್ತಾ ಇದ್ದು ಜನರು ಆತಂಕದಲ್ಲಿ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅಂತ ಆರೋಪಿಸಿ ಅರಣ್ಯ ಇಲಾಖೆಯ ನೌಕರರನ್ನು ಗ್ರಾಮ ಪಂಚಾಯತ್ನಲ್ಲಿ ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಾನೆಗಳ ಹಾವಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶ ಹಾಸನ ಜಿಲ್ಲೆಯಲ್ಲಿ ಪಿಡಿಓ ಕೂಡಿ ಹಾಕಿ ರೈತರ ಆಕ್ರೋಶ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಕಲೇಶಪುರ ಬೇಲೂರು ತಾಲೂಕುಗಳಲ್ಲಿ ಕಾಡಾನೆಗಳ ಉಪಟಳ ಜನರ ನಿದ್ದೆಗೆಡಿಸಿದೆ ಈಗಾಗಲೇ ಆನೆಗಳು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಕಾಫಿ ಭತ್ತ ತೆಂಗು ಮೆಣಸು ಅಡಿಕೆ ಸೇರಿದಂತೆ ಹತ್ತಾರು ಬೆಳೆಗಳನ್ನು ನಾಶ ಮಾಡಿವೆ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಈಗಾಗಿಯೇ ರೊಚ್ಚಿಗೆದ್ದ ರೈತರು ಅರಣ್ಯ ಇಲಾಖೆ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರನ್ನ ಬೇಲೂರು ತಾಲೂಕಿನ ನಾರ್ವೇಪೇಟೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕೂಡಿ ಹಾಕಿ ಆಕ್ರೋಶ ಹೊರಹಾಕಿದ್ರು ಸರ್ ಈ ಭಾಗದಲ್ಲಿ ಆನೆಗಳ ಅವಳಿ ತುಂಬ ಮಿತಿಮೀರಿದೆ ನಾನು ಒಂದು ವಾರದ ಹಿಂದೆನೆ ತುಂಬ ತೋಟಗಳು ಗದ್ದೆಗಳನ್ನೆಲ್ಲ ಹಾನಿ ಮಾಡಿದ್ರ ಬಗ್ಗೆ ಸಾರ್ವಜನಿಕರು ಬಂದು ದೂರು ಕೊಟ್ಟಿದ್ರು ಅಂತ ಸಮಯದಲ್ಲಿ ನಾನು ಕೂಡ ಭೇಟಿ ಮಾಡಿ ನೋಡಿ ಮಾಡಿ ತುಂಬ ಹಾಳು ಮಾಡಿದೆ ಸರ್ ಎಲ್ಲ ಕಡೆ ಮಾಡಿದೆ ಇವತ್ತು ಅನಿರೀಕ್ಷಿತವಾಗಿ ಒಂದು 11 ಗಂಟೆ ಹಂಗೆ ಇಲ್ಲಿ ಸಾರ್ವಜನಿಕರು ಆಗಮಿಸಿ ಗ್ರಾಮ ಪಂಚಾಯತಿನಲ್ಲಿ ಆನೆಗಳ ಏನು ಅವಳಿ ಆಗಿದೆ ಅದನ್ನ ಸರಿದೂಗಿಸಿಕೊಳ್ಳಬೇಕು ಮೇಲಾಧಿಕಾರಿಗಳು ಗಮನಕ್ಕೆ ತರಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿನಲ್ಲಿ ಒಳಗಡೆ ಕೂಡಿ ಗ್ರಾಮ ಪಂಚಾಯತಿಯ ಬೀಗ ಹಾಕಿದ್ದಾರೆ ಸಾರ್ವಜನಿಕರು ನಾರ್ವೇಪೇಟೆ ಸುತ್ತಮುತ್ತ 20 ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿವೆ ಜನರು ನಿತ್ಯವೂ ಭಯದಿಂದ ಓಡಾಡುವ ಸನ್ನಿವೇಶ ಎದುರಾಗಿದೆ ಆತಂಕದಿಂದಲೇ ಮಕ್ಕಳನ್ನ ಶಾಲೆಗೆ ಕಳಿಸಲಾಗ್ತಾ ಇದೆ ಕಾಡಾನೆಗಳನ್ನ ಬೇರೆ ಕಡೆ ಸ್ಥಳಾಂತರಿಸುವಂತೆ ಸರ್ಕಾರಕ್ಕೆ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ ಬಂದು ನಮಗೆ ಎದುರಿಕೆ ಆಗುತ್ತೆ ವಾರದಲ್ಲಿ ಒಂದು ಕೆಲಸ ಮಾಡಿದ್ರೆ ನಮಗೆ ಸಂಘ ಹಿಂಗೆ ಎಲ್ಲ ಕಟ್ಟಕ್ಕೆ ಎದುರಿಕೆ ಆಗುತ್ತೆ ಕಷ್ಟ ಆಗುತ್ತೆ ಕಡೆ ಕಡೆ ತಿರುಗಿ ನೋಡಿ ಕೆಲಸ ಮಾಡೋಕ್ಕೆ ಭಾರಿ ಎದುರಿಕೆ ಆಗುತ್ತೆ ಮಕ್ಕಳಿಗೆಲ್ಲ ಬೀಜ ಕಟ್ಟಕ್ಕೆ ಹೇಳಿ ಕಳಿಸ್ತಾರೆ ನಾವೇನು ಮಾಡಬೇಕು ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವನ ನಡುವಿನ ಸಂಘರ್ಷ ಇಂದು ನೆನ್ನೆಯದಲ್ಲ ಹಲವು ದಶಕಗಳಿಂದ ಶಾಶ್ವತ ಪರಿಹಾರ ಕೊಡಿ ಅಂತ ನೂರಾರು ಹೋರಾಟಗಳು ನಡೀತಾನೆ ಇವೆ ಆದರೂ ಸರ್ಕಾರಗಳು ಸಮಸ್ಯೆಗೆ ಪರಿಹಾರ ಒದಗಿಸುವಲ್ಲಿ ವಿಫಲ ಆಗ್ತಾ ಇವೆ ಮಲೆನಾಡಿಗರ ಆಕ್ರೋಶದ ಕಟ್ಟೆಯೊಡೆಯುವ ಮುನ್ನ ಸರ್ಕಾರ ಆನೆಗಳ ಉಪಟಳಕ್ಕೆ ಶಾಶ್ವತ ಪರಿಹಾರ ಒದಗಿಸಿಕೊಡಬೇಕಾಗಿದೆ ಕೃಷ್ಣ ಇಬ್ಬೇಡು ಕಸ್ತೂರಿ ನ್ಯೂಸ್ 24 ಹಾಸನ